ನೀವು ಕೂಡ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ, ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಆಗ್ತಾ ಇರೋದಿಲ್ಲ, ಹಾಗೇನೆ ಫೇಸ್ಬುಕ್ ಅಪ್ಲಿಕೇಶನ್ ಅನ್ನು ಕೂಡ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಫೇಸ್ಬುಕ್ ಕೂಡ ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವೆರಡರ ಸರ್ವರ್ ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಸೆಕ್ಯೂರಿಟಿ ಅಪ್ಡೇಟ್ ನಡೀತಾ ಇದೆ, ಜೊತೆಗೆ ಹೊಸ ಫೀಚರ್ಸ್ ಗಳನ್ನು ಕೂಡ ಆಡ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಎರಡು ಸರ್ವರ್ ಗಳು ಕೂಡ ಡೌನ್ ಆಗಿರುವಂತದ್ದು, ಹಾಗೇನೆ ಸದ್ಯದಲ್ಲೇ ವಾಟ್ಸ್ಆಪ್ ಕೂಡ ಡೌನ್ ಆಗೋದು ಬಾಕಿ ಇದೆ. ಒಂದ್ ಸ್ವಲ್ಪ ದಿನದಲ್ಲೇ ವಾಟ್ಸ್ಆಪ್ ಕೂಡ ಡೌನ್ ಆಗುತ್ತೆ. ಹಾಗೇನೆ ಈ ಮೂರು ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ. ಆ ಫೀಚರ್ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಯಾರೆಲ್ಲ ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೋ ನಿಮ್ಗೆ ಇದ್ರ ಬಗ್ಗೆ ಈಗಾಗಲೇ ಮಾಹಿತಿ ಗೊತ್ತಿರುತ್ತೆ. ಇನ್ನು ಈ ಒಂದು ಇನ್ಸ್ಟಾಗ್ರಾಮ್ ನ ಸರ್ವರ್ ಯಾವಾಗ ಸರಿ ಆಗುತ್ತೆ ಅಂತ ಕೇಳೋದಾದ್ರೆ, ಇನ್ನು ಒಂದು ಗಂಟೆ ಒಳಗಡೆನೆ ಸರಿ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ವೇಟ್ ಮಾಡಿ, ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಆಗಿಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ. ಸರ್ವರ್ ಡೌನ್ ಆಗಿದಷ್ಟೇ, ಸ್ವಲ್ಪ ಹೊತ್ತಲ್ಲೇನೆ ಸರ್ವರ್ ಸರಿ ಕೂಡ ಆಗುತ್ತೆ. ಸೊ ಮಾಹಿತಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲಾ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಿ. ತುಂಬಾ ಜನ ನಿಮ್ಮ ಫ್ರೆಂಡ್ಸ್ ಕೂಡ ಇನ್ಸ್ಟಾಗ್ರಾಮ್ ಡೌನ್ ಆಗಿದೆ ಅಂತ ಹೇಳಿ ಭಯ ಪಡ್ತಾ ಇರಬಹುದು. ಸೊ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.